ಸ್ನೇಹಿತರೆ, ನಾವು ಲಡಾಖ್ಗೆ ಬಂದರೆ ಇಂಥ ಗಾಡಿಗಳನ್ನ ತಗೊಂಬರ್ಬೇಕು. ನೋಡಿ ಇಲ್ಲಿ ಎಷ್ಟು ದೊಡ್ಡ ಗಾಡಿಗಳನ್ನ ತಗೊಂಬಂದಿದ್ದಾರೆ ಅಂದರೆ, ಇವು ನೋಡ್ತಾ ಇದ್ರೆ ನಾವು ಸ್ಪೆಂಡರಾಗಿ ಬಂದಿರೋರು ನಮಗೆ ಬೇಜಾರಾಗುತ್ತೆ ನೋಡಿ. ಯಾಕೆಂದರೆ ಸ್ಪೆಂಡರಾಗಿ ಬರೋದು ತುಂಬಾ ಕಷ್ಟ. ಇಲ್ಲಿ ಏನಾದರೂ ಇಂಜಿನ್ ಪ್ರಾಬ್ಲಮ್ ಕೊಟ್ಟರೆ ಸ್ನೇಹಿತರೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ಬೇಕಾದರೆ ಪೆಟ್ರೋಲ್ ಕೊಡ್ತಾರೆ, ಬೇಕಾದ್ರೆ ಒಂದು 500 ರೂಪಾಯಿ ದುಡ್ಡು ಕೊಡ್ತಾರೆ. ಏನಾದರೂ ಇಂಜಿನ್ ಪ್ರಾಬ್ಲಮ್ ಬಂದರೆ ಇಲ್ಲಿಂದ ಸುಮಾರು 100 ಕಿಲೋಮೀಟ್ರ್ ನಾವೇ ತೆಳ್ಬೇಕಾಗುತ್ತೆ. ತುಂಬಾ ಕಷ್ಟ. ಅದಕ್ಕೇ ಯಾರೂ ಸಣ್ಣಗಡೆ ಬರೋಕ್ಕೋಲ್ಲ, ಎಲ್ಲ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಗಾಡಿಗಳು ನಿಂತಿದ್ದಾವೆ ಅಂತನ ನೋಡಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಬಟ್ ಇಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ಎಲ್ಲ ಗಾಡಿಗಳು ನಿಂತ್ಕೊಂಡಿದ್ವು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಲಡಾಖಲ್ಲಿ ಯಾವ ರೀತಿ ರೋಡ್ ಇದೆ ಅಂತನ ನೋಡಿ. ಇಲ್ಲಿ ಏನಾದರೂ ಒಂದು ಲಾರಿ ಕೆಟ್ಟು ಏನಾದರೂ ನಿಂತ್ಕೊಂಡ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ. ಯಾವ ರೀತಿ ರೋಡ್ ಇದೆ ಅಂತನ, ಏನಾದರೂ ಗಾಡಿ ಪಂಚರ್ ಆಯ್ತು ಅಂದ್ರೆ ಸ್ನೇಹಿತರೆ ಇಲ್ಲಿಂದ ಬೇಕಾದ್ರೆ 100 ಕಿಲೋಮೀಟ್ರ್ ತೆಳ್ಬೇಕು. ಇಲ್ಲಿ ಯಾವ ಅಂಗಡಿಗಳು ಸಿಗೋದಿಲ್ಲ, ಅದ್ರೆ ತುಂಬಾ ಚಳಿ ಇರುತ್ತೆ, ಗಾಡಿನೂ ಸಹ ತಿಳ್ಳಕ್ಕಾಗೋದಿಲ್ಲ. ಯಾಕೆಂದರೆ ಅದಕ್ಕೋಸ್ಕರನೇ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳನ್ನ ತೊಗೊಂಬರೋದು ಇಲ್ಲಿಗೆ. ನೋಡೋ ಆಸೆ ಇರೋರು ನಮ್ಮಂಥವ್ರು ಖಂಡಿತ ಇಂಥ ಗಾಡಿಗಳಲ್ಲಿ ಬರ್ತಾರೆ, ಬಟ್ ಬರೋದು ತುಂಬಾ ಕಷ್ಟ. ಬ್ಯಾಡ್ ಕಮೆಂಟ್ ಹಾಕೋರು ನೋಡಿ ರೋಡು ಯಾವ ರೀತಿ ಇದೆ ಅಂತನ. ಇಲ್ಲಿ ಒಂದು ದಾರಿಯನ್ನು ಕೆಟ್ಟು ನಿಂತರೆ ಭಾರಿ ಕಷ್ಟ ಇಲ್ಲಿ. ಯಾಕೆಂದರೆ ಗಾಡಿ ರೆಡಿ ಮಾಡಿ ಮುಂದೆ ಹೋಗೋವರೆಗೂ ನಾವು ಹೋಗಂಗಿಲ್ಲ. ಆ ರೀತಿ ರೋಡ್ಗಳು ಇರ್ತಾವಿಲ್ಲಿ ನೋಡಿ. ಇಲ್ಲಿ ಏನಾದರೂ ಬಂದರೆ ನಾವು ಟೈರು ಹೊಸವೆಲ್ಲ ಹಾಕೊಂಬರ್ಬೇಕಾಗುತ್ತೆ ನೋಡಿ. ಯಾವ ರೀತಿ ರೋಡ್ ಇರುತ್ತೆ ಅಂತನ ತುಂಬಾ ಕಷ್ಟ. ನಾವು ಲಾಂಗು ಇಂಥ ಸ್ಪೆಂಡರ್ ಕಡೆಗೆ ಬರೋದು, ಯಾಕೆಂದರೆ ನೀವು ನೋಡಿದ್ರಲ್ಲ ದೊಡ್ಡ ದೊಡ್ಡ ಗಾಡಿಗಳು, ಅವ್ರು ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ಬಿಟ್ರೆ ಅವರು. ಯಾಕೆಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಇತ್ತಲ್ಲ, ಅಲ್ಲಿ ನಿಲ್ಲಿಸಿದ್ರು, ಅದಕ್ಕೋಸ್ಕರ ಅಲ್ಲಿ ಒಂದು ವಿಡಿಯೋ ಮಾಡಾಕಿದ್ದೆ ನೋಡಿ. ಇವಾಗೊಬ್ಬರು ಇಲ್ಲ ಸ್ನೇಹಿತರೆ, ಕಣ್ಣಿಗೆ ಕಾಣಿಸೋದಿಲ್ಲ, ಎಲ್ಲ ಅಷ್ಟೊಂದು ಸ್ಪೀಡಾಗಿ ಹೋಗ್ತಾರೆ. ಬಟ್ ಸ್ಪೆಂಡರ್ ಅಷ್ಟೊಂದು ಸ್ಪೀಡಾಗಿ ಹೋಗೋದಿಲ್ಲ, ಹೋದರೆ ಒಂದು ಮಿನಿಮಮ್ ಅಂದರೆ ಒಂದು 50 ಸ್ಪೀಡ್ ಅಷ್ಟೇ ಸ್ನೇಹಿತರೆ. ಯಾಕೆಂದರೆ ಗಾಡಿಯಲ್ಲಿ ಪಿಕಪ್ ತಗೊಳೋದಿಲ್ಲ, ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಎಷ್ಟೇ ಸ್ಲೀಟ್ರ್ ಕೊಟ್ಟರು 50 ಮೇಲೆ ಗಾಡಿ ಹತ್ತೋದಿಲ್ಲ ನೋಡಿ. ಯಾವ ರೀತಿ ಇದೆ ಅಂತನ ಇಲ್ಲಿ ನೀವು ರೋಡ್ ನೋಡ್ತಾ ಇರ್ಬೋದು. ನನ್ನ ಹತ್ರ ಗೋಪುರ ಇಲ್ಲ ಸ್ನೇಹಿತರೆ, ಕ್ಯಾಮ್ರಾ ಇಲ್ಲಾಂದರೆ ಹೆಲ್ಮೆಟ್ ಹಾಕ್ಕೊಂಡು ಫುಲ್ ರೋಡೆಲ್ಲ ನೀಟಾಗಿ ತೋರಿಸ್ತಾ ಇದ್ದೆ. ಇದು ಸೆಲ್ಫಿ ಸ್ಟಿಕ್ಕು, ಅದನ್ನು ನಾನು ಮಿರಾರಿ ಕಟ್ಕೊಂಡು ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೆಲ್ಫಿ ಸ್ಟಿಕ್ಕಲ್ಲಿ ಮೊಬೈಲು ಐತೆ ಸ್ನೇಹಿತರೆ, ಅಲ್ಲಿ ಕಟ್ಕೊಂಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನೋಡಿ ಯಾವ ರೀತಿ ಇದೆ ಅಂತನ. ಆದರೆ ನಿಜವಾಗ್ಲೂ ಗ್ರೇಟು, ಗಾಡಿಗಳು ಎಲ್ಲೂ ಪಂಚರ್ ಆಗದಿಂದ ಬಂದರೆ ಸ್ನೇಹಿತರೆ ಅದೇ ನಮಗೆ ತುಂಬಾ ಖುಷಿ. ಗಾಡಿ ಮಾತ್ರ ಇಂಜನ್ ಪ್ರಾಬ್ಲಮ್ ಕೊಡಬಾರ್ದು, ಬೇಕಾದ್ರೆ ಅಲ್ಲಿ ಊಟ ಸಿಗದಿರೋ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು ಏನಾದರೂ ಬಿಸ್ಕತ್ತು ಅದು ಇದು ತಿಂದ್ಕೊಂಡು. ಬಟ್ ಗಾಡಿ ಮಾತ್ರ ಏನಾರು ಪ್ರಾಬ್ಲಮ್ ಕೊಟ್ಬಿಟ್ರೆ ತುಂಬಾ ಕಷ್ಟ. ಯಾಕ್ಯಾಕೋ ಬಂದ್ವಿ ಅಂತ ಅನ್ನಿಸ್ತೈತೆ. ಒಂದ್ಸಲ ಯಾರ್ದಾನ ಪಂಚರ್ ಇಲ್ಲ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಖಂಡಿತ ಅವ್ರು ಯಾರೂ ಬರೋಕ್ಕೆ ಹೋಗೋದಿಲ್ಲ. ನೋಡಿದ್ರಲ್ಲ ಮುಂದೆ ಇಲ್ಲಿ ನಮ್ಮ ಬ್ರದರ್ ನಿಲ್ಲಿಸಿದ್ದಾರೆ ನೋಡಿ ಸ್ಪೆಂಡರಲ್ಲಿ. ನೋಡಿದ್ರಲ್ಲ ತುಂಬಾ ಕಷ್ಟ, ಆದರೂ ನಮ್ಮ ಬ್ರದರ್ ನಮ್ಮ ಜೊತೆ ಬಂದಿದ್ರಲ್ಲ ಸ್ನೇಹಿತರೆ ತುಂಬಾ. ಯಾಕೆಂದರೆ ಅವರು ಎಷ್ಟು ಕಷ್ಟ ಓಡಿಸೋದು ಅನ್ನೋದು ಬಟ್ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಅವ್ರನ್ನೇ ಓಡಿಸ್ತೀನಿ ಅಂತ ಬಂದರು, ಬಟ್ ಎಷ್ಟು ಕಷ್ಟ ಅಂತನ ಸ್ಪೆಂಡರ್ ಬರೋದು ಅವರೇ ಹೇಳಿದ್ದಾರೆ. ನಾನು ಈಸಿ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಗಾಡಿ ಓಡಿಸಿದ್ಮೇಲೆ ಗೊತ್ತಾಯಿತು ತುಂಬಾ ಕಷ್ಟ ಅಂತನ ನೋಡಿ. ಎಲ್ಲ ದೊಡ್ಡ ದೊಡ್ಡ ಗಾಡಿಗೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ನಮ್ಮ ಸಣ್ಣ ಗಾಡಿಗಳಲ್ಲಿ ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ಫುಲ್ಲು ಲಗೇಜ್ ಇರುತ್ತೆ, ಗಾಡಿ ಪಿಕಪ್ ತಗೊಳೋದಿಲ್ಲ ಸ್ನೇಹಿತರೆ. ತುಂಬಾ ಕಷ್ಟ ನಾವು ಲಡಾಖಿಗೆ ಬರೋದು. ತುಂಬ ಜನ ರೋಡ್ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಸ್ನೇಹಿತರೆ, ಈ ರೀತಿಯಲ್ಲಿ ಇರುತ್ತೆ. ಇನ್ನೂ ಟಾರೆಲ್ಲ ಹಾಕಿಲ್ಲ, ಇಂಥ ಜಾಗದಲ್ಲಿ ಹಾಕೋಕ್ಕೂ ಬರೋದೂ ಇಲ್ಲ. ಯಾಕೆಂದರೆ ಅಲ್ಲಿ ಬಂದು ರೆಡಿ ಮಾಡೋಕ್ಕೂ ಸಹ ಆಗೋದಿಲ್ಲ, ಜೆ ಸಿ ಪಿಗಳೆಲ್ಲ ಬರೋಕ್ಕೂ ಆಗೋದಿಲ್ಲ ನೋಡಿ. ಏನಾದರೂ ಒಂದು ಅಲ್ಲಿ ಕ್ಲೀನ್ ಮಾಡಬೇಕು ಅಂದರೆ ಜೆ ಸಿ ಪಿನೇ ಬರೋದಿಲ್ಲ ಇಲ್ಲಿಗೆ, ಅಷ್ಟೊಂದು ಒಪ್ಪಿರುತ್ತವೆ, ಜೆ ಸಿ ಪಿ ಬರೋಕ್ಕೆ ಸಾಧ್ಯವೇ ಇಲ್ಲ ನೋಡಿ. ತುಂಬಾ ಕಷ್ಟ ಲಡಾಖು ಯಾವ ರೀತಿ ಇರುತ್ತೆ ಅಂತ ನೋಡಿ. ಇದು ಲಡಾಖ್ ನೋಡ್ಕೊಂಡು ನಾವು ರಿಟರ್ನ್ ಆಗ್ತಾ ಇರೋದು. ತುಂಬ ಲಾರಿಗಳು ಇಲ್ಲೆಲ್ಲ ಓಡಾಡ್ತಿರ್ತವೆ, ಅವು ಲಾರಿಗಳು ಯಾವ ಒಂದು ಕೆಟ್ಟು ನಿಂತರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಡ್ರೈವರ್ಗಳು ನಾವು ಲಾರಿಗಳನ್ನ ಅವರು ಕ್ಲೀನಾಗಿ ಓಡಿಸ್ಬೇಕು, ಇಲ್ಲಾಂದರೆ ಅವ್ರದ್ದೇನೋ ಪ್ರಾಬ್ಲಮ್ ಬಂತು ಅಂದರೆ ಅವ್ರು ಅಲ್ಲೇ ಇರಬೇಕಾಗುತ್ತೆ. ನೋಡಿದ್ರಲ್ಲ ಏನಾದರೂ ಇಲ್ಲಿ ಸ್ನೋ ಜಾಸ್ತಿ ಬಿದ್ದಾಗ ರೆಡಿ ಮಾಡೋಕ್ಕೇ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿದ ಸ್ನೇಹಿತರೆ ನಿಲ್ಲಿಸಿದ್ದಾರೆ. ನೋಡಿದ್ರಲ್ಲ ಇಲ್ಲೂ ಅಷ್ಟೇ ಲಾರಿ ಡ್ರೈವರ್ಗಳು ತುಂಬ ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಬೇಕು, ಹಿಂದೆ ಮುಂದೆ ನೋಡಿಕೊಂಡು. ಯಾಕೆಂದರೆ ಇಲ್ಲೊಂದು ಸ್ವಲ್ಪ ಮಿಸ್ ಆಗಿ ಬಿತ್ತು ಅಂದ್ರೂ ಮತ್ತೆ ಗಾಡಿ ಎತ್ತೋದಿಲ್ಲ, ಯಾಕೆಂದರೆ ತುಂಬಾ ಕಷ್ಟ ಇಲ್ಲಿ ಗಾಡಿ ಬಿದ್ದರೆ ಎತ್ತೋದು ನೋಡಿ. ಮುಂದೆ ನಮ್ಮ ಬ್ರದರ್ ಹೋಗ್ತಾ ಇದ್ದಾರೆ ನೋಡಿದ್ರಲ್ಲ, ಅದು ಹಳೇ ಗಾಡಿ ಸ್ನೇಹಿತರೆ,
ಸುಮಾರು ಒಂದು 20 ವರ್ಷದ ಗಾಡಿ ಅದು ನೋಡಿ, ಎಷ್ಟು ತುಂಬಾ ಇಂಜಿನ್ ಆಯಿಲ್ ಕುಡಿಯೋದು ಅದನ್ನು ನೋಡಿದ್ರಲ್ಲ. ಹಳೆಯ ಗಾಡಿ ಬೆಸ್ಟು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದರೆ ಇಂಥ ಇದರಲ್ಲಿ ಹೊಸ ಗಾಡಿ ಏನಾದೂ ಪ್ರಾಬ್ಲಮ್ ಕೋಲ್ಡ್ ಆಗ್ಬಿಟ್ರೆ ಸ್ಟಾರ್ಟ್ ಆಗಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಲಡಾಕ್ ರೋಡ್ ಇದೆ ಅಂತನ ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಚಳಿಯಾಗುತ್ತೆ ಇಲ್ಲಿ, ಗಾಡಿನೂ ಸಹ ಓಡ್ಸೋಕ್ಕಾಗೋದಿಲ್ಲ ನೋಡಿ. ಮುಂದೆಗಡೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅವ್ರು ರೋಡ್ ಚೆನ್ನಾಗಿದ್ರೆ ಅವ್ರು ಯಾರು ಕಣ್ಣಿಗೆ ಕಾಣ್ತಿರಲಿಲ್ಲ, ಅಷ್ಟೊಂದು ಸ್ಪೀಡಾಗಿ ಹೋಗೋರು. ಬಟ್ ರೋಡ್ ಚೆನ್ನಾಗಿಲ್ದಕ್ಕೆ ನಿಧಾನಕ್ಕೆ ಹೋಗ್ತಾವ್ರೆ ನೋಡಿ. ಇಲ್ಲೇನಿದ್ರು ನಾವು ನಿಧಾನಕ್ಕೆ ಹೋಗ್ಬೇಕು, ಏನಂದರೆ ಹೈವೇ ಸಿಕ್ಕಿದ್ರೆ ಆವಾಗಲೇ ಬೇಜಾರಾಗೋದು, ಯಾಕೆಂದರೆ ಗಾಡಿ ಸ್ಪೀಡಾಗಿ ಹೋಗಲ್ಲ ಅಂತ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ ನೋಡಿ. ಯಾವ ರೀತಿ ನೀರು ಸ್ನೇಹಿತರೆ ಅದು ಕೈಯಲ್ಲೂ ಸಹ ಮುಟ್ಟಕ್ಕಾಗೋದಿಲ್ಲ, ಅಷ್ಟೊಂದು ಕೋಲ್ಡ್ ಇರುತ್ತೆ. ನೋಡಿದ್ರಲ್ಲ ರೋಡು ಯಾವ ರೀತಿ ಇದೆ ಅಂತನ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೊನೆಯಲ್ಲಿ ಶೇರ್ ಮಾಡಿ. ಸ್ಪೆಂಡರ್ ಗಾಡಿ ಬರ್ತೀನಿ ಅನ್ನೋರು ಖಂಡಿತ ವಿಡಿಯೋ ನೋಡಿ, ಮತ್ತು ವಿಡಿಯೋ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಖಂಡಿತ ಅವರು ವಿಡಿಯೋ ನೋಡಿ ಬರಬೇಕೋ ಬರಬಾರ್ದು ಅಂತ ಯೋಚನೆ ಮಾಡ್ತಾರೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು.